ಇವತ್ತೇನಾಗಿದೆ ಅಂದರೆ, ಚಂದ್ರಬಾಬು ನಾಯ್ಡು ಅವರಾಗಲಿ ನಿತೀಶ್ ಕುಮಾರ್ ಅವರಾಗಲಿ ಸಾಕಷ್ಟು ಪೆಟ್ಟು ತಿಂದಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ರಾಜಕೀಯದ ಅಂತ್ಯ ಆಗ್ತೈತೆ ಅನ್ನೋಂಥ ಪರಿಸ್ಥಿತಿಯೊಳಗೆ ಬಿ ಜೆ ಪಿ ಕೈ ಹಿಡಿದಿದೆ. ನಿತೀಶ್ ಕುಮಾರ್ ಅವರೇ ಒಂದು ಕಡೆ ಹೇಳಿದ್ದೇನೆಂದರೆ, ಲಾಲೂ ಪ್ರಸಾದ್ ಕುಟುಂಬದೊಡ ನಾನು ಅವರ ಗುಂಡಾವರ್ತನೆಗೆ ನಾನು ಸರ್ಕಾರ ನಡೆಸಲಿಕ್ಕೆ ಆಗೋದಿಲ್ಲ. ಬಿ ಜೆ ಪಿಯ ಶಾಸಕರು ಬಿ ಜೆ ಪಿಯ ನಾಯಕರು ಭಾಳ ಸುಶಿಕ್ಷಿತರಿದ್ದಾರೆ, ಅವರು ಗೌರವಯುತವಾಗಿ ನಡ್ಕೋತಾರೆ, ಅದಕ್ಕೆ ಇಂಥ ಒಂದು ಒಳ್ಳೆ ಗೆಳೆಯನ್ನು ನಾನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ಯಾರ. ಇನ್ನು ಸಣ್ಣ ಸಣ್ಣ ಪಾರ್ಟಿಯವರು ಅಂದ್ರೆ ಪಾಪ ಅವರು ಏನು ಸಣ್ಣ ಪುಟ್ಟ ಕೆಲಸ ಇರ್ತಾವೆ. ಎಂ ಪಿಗಳು ಇದು 5 ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇರ್ತಾರೆ, ಯಾರೂ ಏನೂ ಮಾಡೋದಾಗೋದಿಲ್ಲ. ನೋಡ್ತಾ ಇರ್ರಿ, ಇನ್ನು 3 ತಿಂಗಳದಾಗ ಕೇಂದ್ರದಲ್ಲಿ ನಮ್ಮದೇ 272 ಬಹುಮತ ನಾವು ಮಾಡ್ಕೋತೀವಿ. ಅಲಯನ್ಸ್ ಜೊತೆಗೆ ನಮ್ಮದೇ 272 ಮಾಡ್ಕೋತೀವಿ. ಹ್ಯಾಂಗ ಮಾಡ್ಕೋತೀವಿ? ಮಾಡ್ಕೋತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.